ಹಾವೇರಿಯ ಹಲವೆಡೆ ಮತ್ತೆ ಮಳೆಯಾಗ್ತಾ ಇದೆ. ತಾವೀಗ ದೃಶ್ಯದಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಾ. ಹಾವೇರಿ ಜಿಲ್ಲೆಯಲ್ಲಿ ವ್ಯಾಪಕವಾದ ಮಳೆಯಾಗ್ತಾ ಇದೆ. ತುಂಗಭದ್ರಾ ಜಲಾಶಯದ ತುಂಗಭದ್ರಾ ಪ್ರವಾಹ ಜೋರಾಗುತ್ತೆ ಅಂತ ರಾಣೆಬೆನ್ನೂರು ಭಾಗದಲ್ಲಿ ರಾಣೆಬೆನ್ನೂರಿನಲ್ಲಿ ತುಂಗಭದ್ರಾ ಪ್ರವಾಹದ ಭೀತಿ ಈಗ ಎದುರಾಗ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಕೋಣನ ತಂಬಗಿಯಲ್ಲಿ ಪಂಪ್ ಸೆಟ್ ಪೈಪ್ಗಳೆಲ್ಲ ಕೂಡ ಮುಳುಗಡೆಯಾಗಿದೆ. ಸ್ವಲ್ಪ ಹುಷಾರಾಗಿರಿ. ಸವಣೂರು ಹಾನಗಲ್ನ ಬ್ಯಾರೇಜ್ಗಳು ಮುಳುಗಡೆಯಾಗಿದೆ. ಯಾವುದೇ ಕ್ಷಣದಲ್ಲಿ ಪ್ರವಾಹ ಎದುರಾಗಬಹುದು. ಈ ಸರ್ತಿ ನಿರೀಕ್ಷೆಗಿಂತ ಹೆಚ್ಚಿನ ಪ್ರವಾಹ ಅಂತ ಇದ್ದಾರೆ. ನನಗಿನ್ನೂ ಗೊತ್ತಿಲ್ಲ ಯಾವ ಪ್ರಮಾಣದಲ್ಲಿ ಆಗುತ್ತೆ ಅಂತ. ಇನ್ನೊಂದು ವಾರಕ್ಕೆ ಇದು ಸೆಟ್ ಆಗುತ್ತೆ. ಪ್ರವಾಹ ಪರಿಸ್ಥಿತಿ ಸೆಟ್ ಆಗೋದಕ್ಕೆ ಇನ್ನೊಂದು ವಾರ ಬೇಕು ನನ್ನ ಪ್ರಕಾರ. ಆಗ ನಿಮಗೆ ಯಾವ್ಯಾವ ಕಡೆ ಎಷ್ಟೆಷ್ಟು ಪ್ರವಾಹ ಆಗಿದೆ, ಎಲ್ಲಿ ಜಮೀನು ಮುಳುಗಡೆಯಾಗಿದೆ, ಯಾವ್ಯಾವ ಗ್ರಾಮಗಳು ಸಂಪರ್ಕ ಕಡಿತವಾಗಿದೆ, ಯಾವ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ, ಇವೆಲ್ಲ ಗೊತ್ತಾಗಬೇಕು ಅಂದರೆ ಹೆಚ್ಚು ಕಡಿಮೆ ಇನ್ನೊಂದು ವಾರದಲ್ಲಿ ಸೆಟ್ರೈಟ್ ಆಗುತ್ತೆ ಇವೆಲ್ಲವೂ ಕೂಡ. ಸೊ ಹಾವೇರಿ ಜಿಲ್ಲೆಯ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಎಸ್ ಫಕೀರಯ್ಯ, ಹಾವೇರಿ ಜಿಲ್ಲೆಯ ಯಾವ್ಯಾವ ತಾಲೂಕು ಈಗ ಪ್ರವಾಹ ಪೀಡಿತ ಅಂತ ಅನ್ಬಹುದು ಮುಂದಕ್ಕೆ? ಖಂಡಿತ ಅರವಿಂದ್, ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ಸ್ವಲ್ಪ ಮಳೆರಾಯ ಕೊಂಚ ಬಿಡುವು ಕೊಟ್ಟಿದ್ದ. ಆದ್ರೆ ಮತ್ತೆ ಇವತ್ತು ಮಳೆರಾಯನ ಆರ್ಭಟ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಆದ್ರೆ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿಗಳಾದಂತಹ ತುಂಗಭದ್ರಾ ಮತ್ತು ವರದಾ ನದಿಗಳು ತುಂಬಿ ಹರಿತವೆ. ಹೀಗಾಗಿ ನದಿ ಪಾತ್ರದ ಜನರು ಅಂದ್ರೆ ಈಗ ಸದ್ಯಕ್ಕೆ ಏನು ನದಿ ಪಾತ್ರಕ್ಕೆ ಇರತಕ್ಕಂತಹ ಜಮೀನುಗಳಿಗೆ ಮುಳುಗಡೆ ಆಗಿರುವಂತದ್ದು, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮುಳುಗಡೆ ಆಗಿರುವಂತದ್ದು, ರೈತರ ಪಂಪ್ಸೆಟ್ಗಳು ನೀರಿನಲ್ಲಿ ಮುಳುಗಡೆ ಆಗಿರುವಂತದ್ದು. ರಾಣೆಬೆನ್ನೂರು ತಾಲೂಕಿನ ಏನು ಕೊಣತುಂಗಿ ಮತ್ತು ಮಾಕನೂರು ಈ ಸುತ್ತಮುತ್ತಲ ನದಿ ಪಾತ್ರದ ಗ್ರಾಮಗಳು ಬಹಳಷ್ಟು ಕಟ್ಟೆಚ್ಚರವಾಗಿರ್ಬೇಕು. ನದಿ ಪಾತ್ರಗಳಿಗೆ ಹೋಗುವುದು ಅಥವಾ ಈ ಸದ್ಯ ಮಟ್ಟಿಗೆ ಹೇಳೋದಾದ್ರೆ ಗ್ರಾಮಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದ್ರೆ ಜಾನುವಾರುಗಳಾಗಿರ್ಬೋದು, ಪಂಪ್ಸೆಟ್ಗಳಾಗಿರ್ಬೋದು, ನದಿ ದಂಡೆಯಲ್ಲಿರ್ತಕ್ಕಂಥ ಪಂಪ್ಸೆಟ್ಗಳು ಮತ್ತು ಪೈಪ್ಗಳು ಮುಳುಗಡೆ ಆಗಿರುವಂತದ್ದು. ಹೀಗೆ ಮುಂದುವರೆದ್ರೆ ಮನೆಗಳು ಹಾಗೂ ಮತ್ತೆ ಜಮೀನು ಹಾಗೂ ಹೀಗೆ ಹಾಕಿರ್ತಕ್ಕಂತಹ ಹತ್ತಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ಸಾಕಷ್ಟು ಹಾನಿಯಾಗುವಂತಹ ಸಾಧ್ಯತೆ ಇದೆ ಅರವಿಂದ್. ಓಕೆ ಫಕೀರಯ್ಯ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಹಾವೇರಿ ಜಿಲ್ಲೆಯಿಂದ ಆಗಿರ್ತಕ್ಕಂಥ ಬಂದಿರತಕ್ಕಂಥ ಮಾಹಿತಿ, ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ.